ಪಲ್ಲವಿ ಇವತ್ತು ಸ್ಟುಡಿಯೋಕ್ಕೆ ಬರ್ತಾ ಇಲ್ಲ, ಮನೇಲೇ ಇರ್ತಾಳೆ. ಅಯ್ಯೋ ದೇವ್ರೇ, ಏನಪ್ಪ ಇವರು ಪಲ್ಲವಿನ ಹೊರಗಡೆ ಕರ್ಕೊಂಡು ಹೋಗೋಕೆ ಅಂತ ಬಂದಾಗಲೇ ಅಡ್ಡ ಬರ್ತಿದಾರಲ್ಲ. ಇವಳನ್ನ ಸ್ಟುಡಿಯೋಗೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ವಿಕಾಸ್ಗೆ ನಾನು ಮಾತು ಕೊಟ್ಟಿದ್ದೀನಿ. ಅವನು ಬೇರೆ ಅಲ್ಲಿ ರೆಡಿಯಾಗಿ ಕಾಯ್ತಾ ಇರ್ತಾನೆ. ಈ ಟೈಮಲ್ಲೇ ಇವರು ಇವಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಡ ಅಂತಿದಾರಲ್ಲಪ್ಪ, ಮುಗೀತು ನನ್ನ ಕತೆ. ಅಣ್ಣ, ಪಲ್ಲವಿ ಸ್ಟುಡಿಯೋಗೆ ಬಂದರೆ ಯಾರು ನೋಡ್ಕೋತಾರೆ ಅಂತ ನೀನು ಕೇಳ್ತಿದ್ಯಾ? ಪಲ್ಲವಿ ಮನೇಲಿದ್ರೆ ಅವ್ಳು ನೋಡ್ಕೊಳೋರು ಯಾರು? ಕಾಕ ಇದಾರಲ್ಲ, ಕಾಕ ನೋಡ್ಕೋತಾರೆ. ಯಜಮಾನ್ರೆ, ಮನೆಯಲ್ಲಿ ಇಂಥ ಒಂದು ದೊಡ್ಡ ಫಂಕ್ಷನ್ ನಡೀತಾ ಇದೆ. ಮೊದಲನೇ ಬಾರಿಗೆ ಅಂಜಮ್ಮನೇ ಮುಂದೆ ನಿಂತ್ಕೊಂಡು ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಬರದೆ ಮನೇಲಿ ಇರೋಕ್ಕಾಗತ್ತಾ? ನಾನು ಬರ್ತೀನಿ ಯಜಮಾನ್ರೆ. ಅರ್ಥ ಮಾಡ್ಕೊಳ್ಳಿ ಕಾಕ, ಅಲ್ಲಿ ತುಂಬ ಜನ ಇರ್ತಾರೆ. ಎಲ್ಲರೂ ಪಲ್ಲವಿನ ಅಯ್ಯೋ ಪಾಪ ಅನ್ನೋ ಥರ ನೋಡ್ತಾ ಇದ್ರೆ ಅವಳ ಮನಸ್ಸಿಗೆ ಹರ್ಟ್ ಆಗಲ್ವಾ? ಅವಳ ಮನಸ್ಸಿಗೆ ನೋವಾಗಬಾರ್ದು ಅಂತ ಡಾಕ್ಟರ್ ಹೇಳಿಲ್ವಾ? ಇದ್ಯಾವುದು ನಿಮ್ಗಳಿಗೆ ನೆನಪಿಲ್ವಾ? ಯಾಕ್ರಿ ಹೀಗೆ ಮಾತಾಡ್ತಾ ಇದ್ದೀರಾ? ಪಲ್ಲವಿ ಹತ್ತಾರು ಜನ ಜೊತೆ ಬೆರೆತ್ರೆ ಅವಳು ಯಾವಾಗ ಬೇಕಾದರೂ ರಿಯಾಕ್ಟ್ ಮಾಡ್ಬೋದು ಅಂತ ಡಾಕ್ಟರ್ ಹೇಳಿದಾರಲ್ಲ, ಅದನ್ನು ನೀವು ಮರ್ತೋದ್ರಾ? ಭಾವ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಪ್ರತಿ ಸೆಕೆಂಡು ಪ್ರತಿ ನಿಮಿಷ ನಾನು ಪಲ್ಲವಿ ಜೊತೆನೆಲ್ಲ ಇದ್ದು ಅವಳನ್ನ ನೋಡ್ಕೊಳ್ತೀನಿ. ಇಲ್ಲಿಂದ ಸ್ಟುಡಿಯೋಗೆ ಹೋಗೋ ತನಕ, ಸ್ಟುಡಿಯೋಯಿಂದ ವಾಪಸ್ ಮನೆ ಕರ್ಕೊಂಬರೋ ತನಕ ಸಂಪೂರ್ಣ ಜವಾಬ್ದಾರಿ ನಂದೆ. ಯಜಮಾನ್ರೆ, ನಾನು ಸುನೀತಮ್ಮವ್ರ ಜೊತೆಯಲ್ಲಿದ್ದು ಪಲ್ಲವಿಯ ಮುನ್ನ ಹುಷಾರಾಗಿ ನೋಡ್ಕೋತೀವಿ. ಅಣ್ಣ, ನಾವೆಲ್ಲರೂ ಇರ್ತೀವಲ್ಲ, ನೋಡ್ಕೋತೀವಿ ಬಿಡಣ. ಹೌದು ರೀ, ನಾನು ಪಲ್ಲವಿನ ಬಿಟ್ಟು ಎಲ್ಲೂ ಹೋಗಲ್ಲ, ಅವ್ರ ಜೊತೆಲೇ ಇರ್ತೀನಿ. ಸರಿ, ಪಲ್ಲವಿನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಓಕೆನಾ? ಓಕೆ ಓಕೆ. ಅಂಟಮ್ಮ, ಕಂಗ್ರಾಟ್ಸ್ ಕಲ, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ, ಹೋಗ್ ಬಾ. ನೀನ್ ಬರಲಿಲ್ಲ, ನೀನು ಬಾ. ಇಲ್ಲ ಕಲ, ನನ್ಗೊಸಿ ಕೆಲ್ಸ ಅದೇ, ಆದ್ರೆ ಅದ್ ಮುಗಿಸ್ಕೊಂಡು ಬೇಗ